ಋಣಾತ್ಮಕ ಕಾಮಗಾರಿಗಳು ನಾಗರಾಜ ಗೌರಿ ವಿಶೇಷವಾಗಿ ಅವರ ತಾಯಿ ಮಂಗಳಾ ಗೌರಿ ಅವರು ಇದ್ದಾರೆ ಅವರು ಕಾರ್ಪೊರೇಟರ್ ಆಗಿದ್ದಾರೆ ಅವರು ಈ ವಾರ್ಡ್ನಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಮಂಗಳಾ ಗೌರಿ ಅವರು ವಿಶೇಷವಾಗಿ ಈ ವಾರ್ಡಿನ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿದ್ದಾರೆ ನಾನು ನಿಮ್ಮೆಲ್ಲ ಈ ಭಾಗದ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸುತ್ತೇನೆ 8 ಕೋಟಿ 60 ಲಕ್ಷ ಯಾವ ಡೀಟೇಲ್ಸ್ ಅವರ ಹತ್ರ ಇದೆ ಬಟ್ ಎಲ್ಲ ಸೇರಿ 8 ಕಾಮಗಾರಿಗಳು ಇದೆ ಹೇಳಿರಬೇಕಲ್ಲ ನೀವು ಸವಿಸ್ತರವಾಗಿ ಹೇಳಿದರಲ್ಲ ಅವರು ಎಂಪಿ ಕ್ಯಾಂಡಿಡೇಟ್ ಬಗ್ಗೆ ಈ ಜೋ ಭೀ ಮಸಲಾ ಹೈ ಎಂಪಿ ಕ್ಯಾಂಡಿಡೇಟ್ ಕಾ ಹಮಾರಾ ಜೋ ರಾಯ ಹೈ ಹಮ್ ಲೋಗ ಹೈ ಕಮಾಂಡ್ ಕೋ ಬತಾಯೆಂಗೇ ಉಸ್ಕೆ ಉಪರ್ ಜೋ ಹೈ ಕಮಾಂಡ್ ಡಿಸಿಷನ್ ಲೇಗಿ ವೋ ಸುಪ್ರೀಂ ಹೋಗಾ ಸತೀಶ್ ಜಾರಕಿಹೊಳಿ ಹೋಗ್ತಕ್ಕಂಥದ್ದು ಸುದ್ದಿ ಇದೆ ಅವ್ರು ಯಾವತ್ತು ಇತಿಹಾಸವನ್ನು ತಗೊಂಡು ನೋಡಿದ್ರೆ ಅವರು ಯಾವಾಗಲೂ ಸೆಕ್ಯುಲರ್ ಕಂಡೀಷನ್ಸ್ ಇರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ನಾಯಕರು ಕೂಡ ಅವರು ಇದೇನಂತಂದ್ರೆ ವಿಶೇಷವಾಗಿ ಬಿಜೆಪಿ ರೀತಿ ಪ್ಲಾಂಟ್ ಮಾಡ್ತಾರೆ ನನ್ನ ಪ್ರಕಾರ ನನಗಿರ್ತಕ್ಕಂಥ ಒಂದು ವಿವೇಚನೆ ಪ್ರಕಾರ ಅವ್ರು ಯಾವತ್ತೂ ಅಂತ ಒಂದು ಪಕ್ಷಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಇದೆಲ್ಲ ಸುಳ್ಳೆ ಅಂದ್ರೆ ನೀವು ಬೇರೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಪ್ರಶ್ನೆ ಕೇಳಂಗಿಲ್ಲ ಬರೀ ಇವೇ ಕೇಳ್ತೀರಾ ಏನ್ ಸೆಂಟ್ರಲ್ ಗವರ್ಮೆಂಟ್ ಅಲ್ರಿ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಕೇಳ್ರಿ ಅಗಲಲ್ಲ ಬರೀ ಇವೇ ರಾಜ್ಯ ಸರ್ಕಾರದ್ದು ಅದು ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲ ಏನ್ ಹಕ್ಕಿದ್ ಹೇಳಿದ್ವಲ್ಲ ಕೇಳ್ರಿ ಹೋಗಿ ಬಿಜೆಪಿ ಕೇಳ್ರಿ ಕೇಂದ್ರ